ನಮಸ್ಕಾರ. ಟಿ ಪಿ ಕೈಲಾಸ ಮಂದಿರ ತ್ಯಾಗರಾಜ ಪರಮಶಿವ ಕೈಲಾಸ ಮಂತ. ಇವರು ಬದುಕಿದ ಕಾಲ 1885 1946. ಮೋಹನ್ ವರ್ಣಿಕರ್ ಅವರ ಚುಕ್ಕಿ ಚಿತ್ರಗಳಲ್ಲಿ ಅವರ ಚಿತ್ರ ಹೀಗಿದೆ. ಇಲ್ಲಿರುವ ವಿವರವನ್ನು ಮೊದಲು ಓದ್ತೀನಿ, ಬಟ್ ಇದು ಪರಿಪೂರ್ಣ ಅಲ್ಲ, ಆಮೇಲೆ ನಾನು ಇನ್ನೊಂದು ಪುಸ್ತಕದ ಬಗ್ಗೆ ಮಾತಾಡ್ತೀನಿ. ಕನ್ನಡದಲ್ಲಿ ಸಾಮಾಜಿಕ ನಾಟಕ ಯುಗಕ್ಕೆ ನಾಂದಿ ಹಾಡಿದ ಸುಪ್ರಸಿದ್ಧ ನಾಟಕಕಾರ ತ್ಯಾಗರಾಜ ಪರಮಶಿವ ಕೈಲಾಸಂ 29/7/1885 ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ತ್ಯಾಗರಾಜ ಪರಮಶಿವ ಅಯ್ಯರ್, ತಾಯಿ ಕಮಲಮ್ಮ. ಭೂಗರ್ಭಶಾಸ್ತ್ರದಲ್ಲಿ ಪದವಿ ಪಡೆದು ಇಂಗ್ಲೆಂಡಿನಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿ ಮೈಸೂರು ಸಂಸ್ಥಾನದ ಭೂಗರ್ಭಶಾಸ್ತ್ರ ಇಲಾಖೆಯಲ್ಲಿ 5 ವರ್ಷ ಉದ್ಯೋಗ ಮಾಡಿ ನಂತರ ಸಂಪೂರ್ಣವಾಗಿ ರಂಗಭೂಮಿಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡರು. ತಾವು ಹುಟ್ಟಿದ್ದೇ ನಾಟಕ ಬರೆಯಲು ಸುಗ ಎಂಬಂತೆ ಅಧಿಕಾರ ಶ್ರೀಮಂತಿಕೆ ಎಲ್ಲವನ್ನೂ ತೊರೆದು ಈ ಕ್ಷೇತ್ರದಲ್ಲಿ ಅಪ್ರತಿಮರಾದರು. ಇವರದ್ದು ಕೂತಲ್ಲಿ ಕಂಪ್ನಿ, ನಿಂತಲ್ಲಿ ನಾಟಕ ಆಗಿತ್ತು. ಅದು ಅವರ ಭಾಷೆಯನ್ನೇ ಬಳಸಿಕೊಂಡು ಹೇಳ್ತಾ ಇರುವಂಥ ಮಾತು. ಕೈಲಾಸಂ ಬರೆದ 25ಕ್ಕೂ ಹೆಚ್ಚು ನಾಟಕಗಳಲ್ಲಿ ಟೊಳ್ಳುಗಟ್ಟಿ ಮೊದಲನೆಯದು. ಪೌರಾಣಿಕ ನಾಟಕಗಳು ಜನಪ್ರಿಯವಾಗಿದ್ದ ಆ ಸಂದರ್ಭದಲ್ಲಿ ಈ ನಾಟಕ ಕನ್ನಡ ರಂಗಭೂಮಿಯಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತು ಅಂತ. ಇದರ ಬಗ್ಗೆ ಒಂದಷ್ಟು ವಿಷಯ ಏನು ಹೇಳಬೇಕಂದ್ರೆ, ಕೈಲಾಸಂ ಬದುಕಿದ್ದು ನಮ್ಮ ಕಾಣಿಸ್ತಾ ಇದೆ ನವೋದಯದ ಕಾಲದಲ್ಲೇ ಅಂತ, ಮತ್ತೆ ಅವರ ಕೃತಿ ರಚನೆ. ಆದರೆ ಅವರು ವೃತ್ತಿರಂಗಭೂಮಿ ತುಂಬ ಪ್ರಸಿದ್ಧವಾಗಿದ್ದ ಕಾಲದಲ್ಲಿ ಪೌರಾಣಿಕ ಐತಿಹಾಸಿಕ ನಾಟಕಗಳಲ್ಲಿ ಸ್ಟೇಜ್ ಮೇಲೆ ಆನೆನೇ ಬಂದ್ಬಿಡೋದು, ಕುದುರೆನೇ ಬಂದ್ಬಿಡೋದು, ರಥನೇ ಬಂದ್ಬಿಡೋದು, ಹಾಗೆ ಕಾಡಿನ ಚಿತ್ರ, ಅರಮನೆ ಚಿತ್ರ, ಇದು ಜನರಿಗೆ ಅಭ್ಯಾಸ ಆಗಿತ್ತು. ಆಗ ಸಾಮಾಜಿಕ ನಾಟಕವನ್ನು ಬರೆದಿದ್ದು ಇದು ಸಂಸಾರ ನೌಕ ಸಿನಿಮಾ ಆಯಿತು ಇತ್ಯಾದಿ ಎಲ್ಲ ಮಾಡಿದ್ರು ಗುಬ್ಬಿವೀರಣ್ಣ ಕಂಪನಿಲಿ. ಆದರೆ ಅದಕ್ಕೆ ಸಮಕಾಲೀನವಾಗಿ ಅಥವಾ ಸ್ವಲ್ಪ ಬೇರೆ ಥರ, ಬೇರೆ ಥರ ಅನ್ನೋದು ವಸ್ತು ಮತ್ತು ಭಾಷೆ ಎರಡಕ್ಕೂ ಸಂಬಂಧಪಟ್ಟಿದ್ದು, ಒಂದು ಕೋಲಾಹಲವನ್ನು ಅವರು ಎಬ್ಬಿಸಿದ್ರು ಅಂತ. ಅದು ಆಮೇಲೆ ನಾನು ಉದಾಹರಣೆ ಕೊಡ್ತೀನಿ ಅದಕ್ಕೆ. ಇದರೊಂದಿಗೆ ಸಾಮಾಜಿಕ ನಾಟಕದ ಅಂಕುರಾರ್ಪಣೆಯಾಯಿತು. ಸೊ ಈ ಥರ ಸಾಮಾಜಿಕ ನಾಟಕಗಳನ್ನು ಮಾಡೋದು ಅದರಿಂದ ಮುಂದೆ ಹವ್ಯಾಸಿ ರಂಗಭೂಮಿಗೆ ಒಳ್ಳೆಯ ಮೇಲ್ಪಂಕ್ತಿ ಆಯ್ತಿದು. 7 ವರ್ಷ ಇಂಗ್ಲೆಂಡಿನಲ್ಲಿ ವಾಸವಾಗಿದ್ದಾಗ ಅನೇಕ ನಾಟಕಗಳನ್ನು ನೋಡಿ ಓದಿ ಪ್ರಭಾವಿತರಾಗಿ ಕನ್ನಡದಲ್ಲಿ ಅದೇ ರೀತಿ ನಾಟಕಗಳನ್ನು ರಚಿಸಿ ಕನ್ನಡ ನಾಟಕ ರಚನೆಗೆ ಹೊಸತೊಂದು ಮಾರ್ಗ ತೋರಿದವರು ಕೈಲಾಸಂ. ಸಾಮಾಜಿಕ ಜೀವನದ ಅಂಕು ಡೊಂಕುಗಳಿಗೆ ಕನ್ನಡ ಹಿಡಿದು ಹಾಸ್ಯ ವಿಡಂಬನೆಯ ಮೂಲಕ ವಿಶ್ಲೇಷಿಸಿ ನೋಂಡು ನಗುವ ಸಹನೆಯನ್ನು ಕಲಿಸಿದ ಅಗ್ಗಳಿಕೆ ಅವರ ಕೃತಿಗಳದ್ದು ಅಂದ್ಬಿಟ್ಟು ಅವರು ಕೆಲವು ನಾಟಕಗಳ ಪಟ್ಟಿಯನ್ನು ಇಲ್ಕೊಡ್ತಾ ಇದ್ದಾರೆ. ಟೊಳ್ಳುಗಟ್ಟಿ ಒಂದಾಯಿತು ಆಗಲೇ, ಹೋಮ್ ರೂಲು, ಗಂಡಸ್ ಕತ್ರಿ, ಬಂಡವಾಳವಿಲ್ಲದ ಬಡಾಯಿ, ನಮ್ಮ ಕಂಪ್ನಿ, ಪೋಲಿಕಿಟ್ಟಿ, ವೈದ್ಯನ ವ್ಯಾಧಿ, ಅಮ್ಮ ಅವರ ಗಂಡ, ಇನ್ನು ಕೆಲವು ಅಲ್ಲಿ ಬೇರೆ ಕಡೆ ಇದೆ, ನಾನು ಓದ್ತೀನಿ. ಇದರಲ್ಲಿ ಕೀಚಕ ಅನ್ನುವ ನಾಟಕದ ಬಗ್ಗೆ ಒಂದಷ್ಟು ಮಾತಾಡಬೇಕು. ಏನಂತಂದರೆ ಈ ವಿರಾಟ್ ಪರ್ವದ ಇದ್ರ ಬಗ್ಗೆ ಕಮ್ಮಕೋಡು ನರಸಿಂಹಶಾಸ್ತ್ರಿಗಳು ಅನ್ನೋರು ಒಂದು, ಇನ್ನೂ 2-3 ಜನ ಪಾಂಡವರ ಅಜ್ಞಾತವಾಸದ ಅವಧಿಯನ್ನೇ ವಸ್ತುವಾಗಿಟ್ಕೊಂಡು ನಾಟಕ ಬರೆದಿದ್ದು ನಾನು ನನ್ನ ಪಿ ಎಚ್ ಡಿ ಥೀಸಿಸ್ ಬರೆಯುವಾಗ ನನ್ನ ಗಮನಕ್ಕೆ ಬಂತು. ನಂಗೆ ಅದು ತುಂಬ ಹೊಸ್ತು ಅದೆಲ್ಲ ಆವಾಗ. ಇದರಲ್ಲಿ ಭಾಳ ಒಂದು ರೋಚಕವಾದ ಅಂಶ ಇದೆ. ದ್ರೌಪದಿ ಸ್ವಯಂವರಕ್ಕಿಂತ ಮುಂಚೆನೆ ಕೀಚಕ ಅವಳನ್ನು ಮೋಹಿಸಿದ್ದ. ತುಂಬ ಸುಂದರಿ, ಬೇಕಷ್ಟನ್ನು ಮೋಹಿಸಿದ್ದಿರಬಹುದು. ಆದರೆ ಅವಳಿಗೆ ಸ್ವಯಂ ಅವರ ಮತ್ಸ್ಯಂತ್ರ ಭೇದನ ಅದೆಲ್ಲ ಆಗೋಯಿತು, ಸುಮ್ಮನೆ ಇದ್ಬಿಟ. ಈಗ ಇಲ್ಲಿ ಬಂದಮೇಲೆ ದ್ರೌಪದಿಯನ್ನು ಸುದೇಶ್ನೆ ಸೈರಂದ್ರಿ ಅಂತ ತಿಳ್ಕೊಂಡು ಕೆಣಕ್ದ. ಆಮೇಲೆ ಭೀಮ ಅವನನ್ನು ಕೊಂದ. ಹಾಗೆ ಸಾಯೋಕ್ಕೆ ಮುಂಚೆ ಅವನು ಗೊತ್ತಾಗೋಗುತ್ತೆ ಇವನು ಭೀಮ, ಇವಳು ದ್ರೌಪದಿ ಅಂತ. ಆಗ ಅವನು ಪಶ್ಚಾತ್ತಾಪ ಪಡ್ತಾನೆ, ತಪ್ಪಾಯಿತು ಅಂತ ಕೇಳ್ತಾನೆ. ಇದು ಹೊಸ ಕಲ್ಪನೆ ಕೈಲಾಸಂದು. ಅದರಿಂದ ಅವ್ರ ಕೀಚಕ ನಾಟಕ ಕೂಡ ಒಂದು ಸ್ವಲ್ಪ ವಿಶಿಷ್ಟವಾಗಿಯೇ ಇದೆ ಅಂತ. ಮತ್ತು ಉಳಿದ ನಾಟಕಗಳ ಕಥೆಯನ್ನು ನಾನು ಆಮೇಲೆ ಹೇಳ್ತೇನೆ. ಅರೆ ಟೊಳ್ಳುಗಟ್ಟಿ ಬಹಳ ಪ್ರಸಿದ್ಧವಾದ ನಾಟಕ, ಮೊದಲನೇ ನಾಟಕ. ಅದೃಷ್ಟವಶಾತ್ ನಾನು 10 ವರ್ಷ ಅದನ್ನು ಪಾಠ ಮಾಡಿದ್ದೆ ಪಿ ಯು ಸಿಗೆ. ಇಷ್ಟು ಪುಟಾಣಿ ನಾಟಕನ ಹೇಗಪ್ಪ ಪಾಠ ಮಾಡೋದು ಅಂತ ಅನಿಸೋದು. ತುಂಬ ಕಡಿಮೆ ಪುಟಗಳು, ಭಾಷೆ ತೊಡಕು, ತೊಡಕೆ ಏನಿಲ್ಲ, ಓದ್ತಾ ಹೋಗ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆದ್ದರಿಂದ ಅಲ್ಲಿ ಏನು ಅಂದರೆ, ಮಾಧು ಅಂತ ಪುಟ್ಟು ಅಂತ ಇಬ್ಬರು ಮಕ್ಕಳು, ಗಂಡುಮಕ್ಕಳು. ಮಾಧು ಬುಕ್ವರ್ಮು, ಓದ್ತಾನೆ ಆದರೆ ಮಾನವೀಯತೆ ಇಲ್ಲ. ಪುಟ್ಟು ಓದಲ್ಲ, ಅವನಿಗೆ ಅಷ್ಟೊಂದು ಬುದ್ಧಿವಂತ ಅಲ್ಲ, ಆದರೆ ತುಂಬ ಮಾನವೀಯತೆ ಇದೆ.
ಈ ಎಳೆಗಳನ್ನು ಇಟ್ಕೊಂಡು ತಂದೆಗೆ ಮಾಧುವಿನ ಬಗ್ಗೆ ಪಕ್ಷಪಾತ, ಪುಟ್ಟೊಂದು ಕಂಡ್ರೆ ಅಷ್ಟೇನು ಇಷ್ಟ ಇಲ್ಲ. ಆದರೆ ಕೊನೆಯಲ್ಲಿ ಮನೆಗೆ ಬೆಂಕಿ ಹತ್ಕೊಂಡಾಗ ಬಾಡಂತಿ ತಾಯಿ ಮಗು ಇವರು ಎಲ್ಲರನ್ನೂ ಕಾಪಾಡೋನು ಪುಟ್ಟುನೇ, ಮಾಧು ಅಲ್ಲ ಅಂತ ಒಂದು ಸಂದೇಶ ಕೊಡ್ತಾರೆ. ಅವ್ರ ಭಾಷೆಗೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇದ್ದೆ. ಒತ್ತಕ್ಷರಗಳ ಹಾವಳಿ, ಈಗ ನಾವು ಮಾತಾಡುವಾಗ ಯಾವ ಥರ ಮಾತಾಡ್ತೀವೋ ಅದೇ ಥರ ಡಿ ಟಿ ಪಿ ಆಗೆಲ್ಲ ಮೊಳೆ ಜೋಡಿಸ್ತಾ ಇದ್ರು. ಅದು ಅವರ ನಾಟಕದ ವಿಶೇಷ, ಎಲ್ಲ ನಾಟಕಗಳಲ್ಲೂ ಅದೇನೆ. ಅದಕ್ಕಾಗಿ ಇಲ್ಲಿ ಒಂದು ಉದಾಹರಣೆ ಇಲ್ಲಿ ಕೊಡೋಣ ಅನ್ಸುತ್ತೆ, ಯಾಕೆಂದರೆ ಬೇರೆ ಯಾವ ನಾಟಕದ ಉದಾಹರಣೆಗಳು ನನಗೆ ನೆನಪಿಲ್ಲ, ಇದನ್ನು ಪಾಠ ಮಾಡಿದ್ರಿಂದ ನೆನಪಿದೆ ಅಂತ. ಅಲ್ಲಿ ಪುಟ್ಟು ಮಾಧು ಅಂತ ಹೇಳಿದ್ನಲ್ಲ, ಆ ಮನೆಯಲ್ಲೂ ಒಂದು ಅಜ್ಜಿ ಇದೆ, ನಾಗತ್ತೆ ಅಂತ ಕಾಣುತ್ತದು. ಇದುವೆ ಇದುವೆ ಅಂದರೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸ್ಕೊಂಡು ಉಟ್ಕೊಂಡು ಮಡಿ ಹೆಂಗಸು ಅಂತ. ಅವಳಿಗೆ ಈ ಮಾಧು ಹೆಂಡತಿ ಸೋಪ್ ತೊಗೊಂಬಂದ್ಬಿಟ್ಟಿದ್ದಾಳೆ, ಅದು ಅವಳಿಗೆ ಇಷ್ಟ ಆಗಲ್ಲ ಅಜ್ಜಿಗೆ, ವಿಧವೆ ಅಜ್ಜಿಗೆ. ಈ ಸೋಪ್ ಯಾಕೆ ತಂದಿದೀಯಾ, ಅರ್ಶಿನ ಸಾಕಲ್ವೇನೆ ಅಂತಂದಾಗ, ಇಲ್ಲ ಅರ್ಶಿನ ಮಿಗಿಲಿ ಅಂತ ನಾನು ನಮ್ಮನೆಯಿಂದ ತಂದು ಸೋಪ್ ಉಪಯೋಗಿಸ್ತಾ ಇದ್ದೀನಿ ಅಂತ. ಅರ್ಶಿನ ಮಿಗಿಲಿ ಅಂತಾನೇ, ಯಾರಿಗೆ ಮಿಗಿಲಿ ಅಂತ, ನಂಗೆ ಮಿಗಿಲಿ ಅಂತಾನೇ. ಅರ್ಶಿನ ಕುಂಕುಮಕ್ಕೂ ನನಗೂ ವಿಮೋಚನೆ ಮಾಡಿಸ್ಬಿಟ್ಲಲ್ಲ ಇವಳು ಮನೆಗೆ ಬಂದು ಅಂತ ಹೇಳಿಬಿಟ್ಟು ಹೆಂಡತಿ ಮೇಲೆ ವಿಷಕಾರದು. ಯಾಕೆ ಮಾಧು ಹೆಂಡತಿನ ಬೈಯೋಕ್ಕಾಗಲ್ವಲ್ಲ, ಈ ಥರ ಅವ್ರ ಸಂಭಾಷಣೆ ಅಂತ. ಮತ್ತು ಅವರ ಬೇರೆ ನಾಟಕಗಳ ಬಗ್ಗೆ ಜಿ ಹೆಚ್ ನಾಯಕ್ ಅವರ ಪುಸ್ತಕದಲ್ಲಿರುವಂತಹ ವಿಮರ್ಶೆಯನ್ನು ಓದ್ತೀನಿ. ಅದಕ್ಕೆ ಮುಂಚೆ ಕೆಲವು ವಿಷಯಗಳಿದೆ, ಮುಗಿಸ್ಬಿಡೋಣ ಈ ಪುಸ್ತಕದಲ್ಲಿ ಅಂತ. ಇಂಗ್ಲೀಷ್ನಲ್ಲೂ ಕೆಲವು ನಾಟಕಗಳನ್ನು ಅವರು ರಚಿಸಿದ್ದಾರೆ, ಅದನ್ನು ಅಲ್ಲೂ ಕೂಡ ಹೇಳ್ತಾರೆ. ಮತ್ತು ಕೆಲವು ಹಾಡುಗಳನ್ನು ಬರೆದಿದ್ದಾರೆ. ನಾನು ಕೋಳಿಕೆ ರಂಗ ಅನ್ನೋದು ಒಂದು ಹಾಡು, ಅದರಲ್ಲಿ ಅದನ್ನು ಹಾಡ್ತಾರೆ ತುಂಬ ಜನ ಚೆನ್ನಾಗಿ. ಇವರಿಗೆ ಕೈಲಾಸಂ ಬದುಕು ಬರಹ ಮತ್ತು ಕೈಲಾಸಂ ದರ್ಶನ ಅನ್ನುವ ಎರಡು ಅಭಿನಂದನಾ ಗ್ರಂಥಗಳನ್ನು ಅಳವಡಿಸಲಾಗಿದೆ. 1945 ಮದ್ರಾಸಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಇವರನ್ನು ಸಾಮಾಜಿಕ ನಾಟಕದ ಪ್ರಪಿತಾಮಹ ಅನ್ನುವ ಅಗ್ಗಳಿಕೆಯಿಂದ ಕೂಡ ಅವ್ರಿಗೆ ಇದೆ ಅಂತ. ಈಗ ನಾನು ಓದ್ತಾ ಇರೋದು ಜಿ ಹೆಚ್ ನಾಯಕ್ ಅವರ ಶತಮಾನದ ಕನ್ನಡ ಸಾಹಿತ್ಯ ಅನ್ನುವ ಸಂಪುಟ 1 ಬರುವಂತಹ ಕೈಲಾಸಂ ಅವರ ವಿಮರ್ಶೆಯ ಮಾತುಗಳನ್ನು ನಾನು ಓದ್ತಾ ಇದ್ದೀನಿ. ಸಾಮಾಜಿಕತೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾಟಕ ಸಾಹಿತ್ಯಕ್ಕೆ ತಂದ ಹರಿಕಾರ ಕೈಲಾಸಂ. ಅವರ ಕಾಲದ ನಾಟಕಕಾರರು ಹೆಚ್ಚಾಗಿ ಪೌರಾಣಿಕ ಇಲ್ಲವೇ ಐತಿಹಾಸಿಕ ವಸ್ತುಗಳನ್ನು ಮೂಲದ್ರವ್ಯವಾಗಿ ಇಟ್ಟುಕೊಂಡಿದ್ದರು. ಜೊತೆಗೆ ಸಂಸ್ಕೃತ ನಾಟಕಗಳು ಮತ್ತು ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದ ರೂಪಾಂತರಗಳನ್ನು ರಚಿಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಕೈಲಾಸಂ ಸಾಮಾಜಿಕ ಸಮಸ್ಯೆಗಳನ್ನು ಎತ್ತಿಕೊಂಡರು. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಬ್ರಾಹ್ಮಣ ಸಮಾಜದ ಹಿನ್ನೆಲೆಯಲ್ಲಿ ಇವರ ನಾಟಕಗಳು ರೂಪುಗೊಂಡಿವೆ. ಕೈಲಾಸಂ 17 ಕನ್ನಡ ನಾಟಕಗಳ ಜೊತೆಗೆ ಇಂಗ್ಲಿಷ್ ನಾಟಕಗಳನ್ನು ಬರೆದಿದ್ದಾರೆ. ಇವಲ್ಲದೆ ಹಲವು ಅಪೂರ್ಣ ನಾಟಕಗಳು ಇವೆ. 1925 ಮೊದಲೇ ಇವರ ಟೊಳ್ಳುಗಟ್ಟಿ ಅಂದರೆ ನವೋದಯಕ್ಕಿಂತ ಮೊದಲೇ, ನಾವು ನವೋದಯವನ್ನು 1929 ಅಂತ ಭೀಮಸೇನ ಗುರುತಿಸ್ತೀವಲ್ವಾ, ಮತ್ತು ಪೋಲಿಕಿಟ್ಟಿ ಪ್ರಖ್ಯಾತಿಯನ್ನು ಪಡೆದಿದ್ದವು. ನಂತರ ಇವರ ಉಳಿದ ನಾಟಕಗಳು ಪ್ರಕಟವಾದವು. ಕೈಲಾಸಂ ಅವರ 2 ನಾಟಕಗಳಲ್ಲಿ ಬ್ರಾಹ್ಮಣ ಸಮಾಜದ ನಿರ್ದಾಕ್ಷಿಣ್ಯ ಟೀಕೆ ಇದೆ. ಬಹಿಷ್ಕಾರ ಇದು ಪ್ರಕಟ ಆಗಿದ್ದು 1926, ಮತ್ತು ನಮ್ಮ ಬ್ರಾಹ್ಮಣಕ್ಕೆ ಆಗಬೇಕಿದು ನಮ್ಮ ಬ್ರಾಹ್ಮಣಕ್ಕೆ 1926. ಅಮಾನವೀಯ ಧಾರ್ಮಿಕ ಕಂದಾಚಾರಗಳ ಹಿಡಿತದಲ್ಲಿ ಸಾಯುವ ಮಾನವೀಯತೆಯತ್ತ ಅನುಕಂಪ ತೋರುವ ನಾಟಕ. ಬಹಿಷ್ಕಾರದಲ್ಲಿ ತಂದೆ ರಂಗಣ್ಣನ ಬಳಿ ವರದಕ್ಷಿಣೆ ನೀಡಲು ಹಣವಿಲ್ಲದ ಕಾರಣ ಸರಸು ಮದುವೆಯಾಗದೆ ಉಳಿದಿದ್ದಾಳೆ. ಇದೇ ಕಾರಣಕ್ಕಾಗಿ ರಂಗಣ್ಣನ ತಂದೆಯ ಶ್ರಾದ್ದಕ್ಕೆ ಬರಲು ಬ್ರಾಹ್ಮಣರು ಒಪ್ಪುವುದಿಲ್ಲ. ಇದನ್ನು ತಲೆಗೆ ಹಚ್ಚಿಕೊಂಡು ರಂಗಣ್ಣನ ತಾಯಿ ಸಾಯುತ್ತಾಳೆ. ಎಲ್ಲ ದುರಂತಕ್ಕೆ ತಾನೇ ಕಾರಣ ಎಂದು ಕೊರಗುವ ಸರಸು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ವರದಕ್ಷಿಣೆಯ ಪದ್ಧತಿ, ಮೂಢನಂಬಿಕೆಗಳು, ಹಣದ ದುರಾಸೆ ಇವೆಲ್ಲ ಇಲ್ಲಿ ವಿಮರ್ಶೆಗೆ ಒಳಗಾಗಿವೆ. ಆದರೆ ವಿಶ್ಲೇಷಣೆಗಿಂತ ಭಾವಪರವಶತೆಯೇ ಪ್ರಬಲವಾಗಿ ಬಿಟ್ಟಿದೆ. ಈ ನಾಟಕದಂತೆ ನಮ್ಮ ಬ್ರಾಹ್ಮಣಕ್ಕೆ ನಾಟಕದಲ್ಲೂ ಬ್ರಾಹ್ಮಣ ಸಮಾಜದ ಲೋಪ ದೋಷಗಳ ಟೀಕೆ ಇದೆ. ಇಲ್ಲಿ ವಿಡಂಬನೆ ವಿಪರೀತವಾಗಿ ಬಿಟ್ಟಿದೆ. ಉದಾಹರಣೆಗೆ, ಶ್ರಾದ್ದದ ದಿನ ಬ್ರಾಹ್ಮಣರು ಮಂತ್ರಗಳನ್ನು ಹೇಳುತ್ತಿರುವಾಗ ತರುಣನು ಬೇಕೆಂದೇ ಸಿಗರೇಟು ಸೇದುತ್ತಾನೆ ಈ ಥರ. ಇದರಿಂದಾಗಿ ಕೈಲಾಸಂ ಅವರ ಮೂಲ ಉದ್ದೇಶವೇ ಮರೆಯಾಗಿ ಬಿಡುತ್ತದೆ. ಮಾತು ಜಾಸ್ತಿ. ಗಂಡಸ್ ಕತ್ರಿ ಇದು 1930 ಪ್ರಕಟ. ಸತ್ತವನ ಸಂತಾಪ ಇದು 1945 ಪ್ರಕಟ. ಮತ್ತು ಸೂಳೆ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ, 1945 ಪ್ರಕಟ. ಈ ನಾಟಕಗಳಲ್ಲೂ ಗಂಭೀರವಾದ ವಸ್ತು, ಗಹನವಾದ ಆಶಯಗಳಿವೆ. ಮತ್ತು ಇವರದ್ದು ಒಂದು ವಿಶೇಷ ಏನು ಅಂದರೆ,
ಬೋಳಿ ಅಂತ ಕರೀತಾರೆ ಅವ್ರು, ಸೂಳೆ ಇರೋಣ, ಸೂಳೆ ಅಂತ ಕರೆಯಲ್ಲ. ಆಮೇಲೆ ವೇದಿಕೆ ಮೇಲೆ ವಿಧವೆ ಬಂದರೆ ಅಶುಭ, ವಿಧವೆ ಅಂದರೆ ನಮ್ಮ ಸಮಾಜದಲ್ಲಿ ಅಶುಭ ತಾನೇ, ಅದರಲ್ಲೂ ಮಡಿ ಹಿಂಗ್ಸು ತಲೆ ಬೋಳ್ಸ್ಕೊಂಡು ಕೆಂಪು ಸೀರೆ ಉಟ್ಕೊಂಡಿರೋದು. ಅದಕ್ಕೆ ಅವ್ರದ್ದು ಒಂದು ನಾಟಕದಲ್ಲಿ ಇಬ್ಬಿಬ್ಬರು ಬೋಳಿರು ಬಂದುಬಿಡ್ತಾರೆ, ಎಡಗಡೆಯಿಂದ ಒಬ್ಳು ಬಲಗಡೆಯಿಂದ ಒಬ್ಳು. ಎಷ್ಟೋ ಜನ ಮಡಿವಂತರು ಈ ನಾಟಕ ನೋಡ್ಬಿಟ್ಟು ಮನೆಗೆ ಹೋಗಿ ತಲೆಗೆ ಸ್ನಾನ ಮಾಡಿದ್ದು ಉಂಟಂತೆ ಅಂತ ಅದೆಲ್ಲ ಮಾಡಿದ್ರು ಕೈಲಾಸಮ್ಮ ಅಂತ ಶಾಕ್ ಕೊಡ್ತಾ ಇದ್ರು ಅಂತ. ಗಂಡಸ್ಕತ್ರಿಯ ಕಥೆ ಮುಖ್ಯವಾಗಿ ಮೂರು ಪಾತ್ರಗಳನ್ನು ಒಳಗೊಂಡಿದೆ. ಅಶ್ವತ್ಥನ ಎರಡನೇ ಹೆಂಡತಿ ಹಿಂದೆ ರಂಗಣ್ಣನಿಗೆ ದ್ರೋಹ ಬಗೆದವಳು, ಆದ್ದರಿಂದ ರಂಗಣ್ಣ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಮನೆಯಿಂದ ಆಚೆ ಓಡಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಮುಂದೆ ಪರಿಹಾರದ ವಿಷಯದಲ್ಲಿ ರಂಗಣ್ಣ ಅಶ್ವತ್ಥರಿಗೆ ಜಗಳವಾಗುತ್ತದೆ. ಅಶ್ವತ್ಥ ಅನಾರೋಗ್ಯ ಪೀಡಿತನಾದ ಮೇಲೆ ಹೆಂಡತಿಯನ್ನು ಕರೆತರಲು ರಂಗಣ್ಣನನ್ನು ಕಳಿಸುತ್ತಾನೆ. ಅವಳು ಬಂದ ನಂತರ ತನ್ನ ಆಸ್ತಿಯನ್ನು ಅವಳಿಗೂ ರಂಗಣ್ಣನಿಗೂ ಕೊಟ್ಟು ತನ್ನ ಮಗನನ್ನು ನೋಡಿಕೊಳ್ಳಬೇಕೆಂದು ಇಬ್ಬರಿಗೂ ಹೇಳಿ ಸಾಯುತ್ತಾನೆ. ತೀವ್ರ ಕ್ರಿಯಾ ಸರಪಳಿ ಇದರಲ್ಲಿದೆ, ಆದರೆ ಅತಿಭಾವುಕತೆ ಇದರ ಮಿತಿಯಾಗಿದೆ. ಸತ್ತವನ ಸಂತಾಪ ಆತ್ಮಗೌರವದ ವಸ್ತುವನ್ನು ಹೊಂದಿದೆ. ಆತ್ಮಗೌರವವೇ ಇಲ್ಲದ ಗಂಡ ಮತ್ತು ಸ್ವಾಭಿಮಾನದ ಮೂರ್ತಿಯಾದ ಹೆಂಡತಿ ಈ ನಾಟಕದ ಪ್ರಧಾನ ಪಾತ್ರಗಳು. ಹಣವನ್ನು ಅವಳ ತಂದೆಯ ಮನೆಯಿಂದ ತರಲು ಹೆಂಡತಿ ನಿರಾಕರಿಸಿದಾಗ ಗಂಡ ಆತ್ಮಹತ್ಯೆ ಮಾಡಿಕೊಂಡಂತೆ ನಟಿಸುತ್ತಾನೆ. ಊರಿನವರು ನಿಧಿಯನ್ನು ಕೂಡಿಸಿ ಆಕೆಗೆ ಕೊಟ್ಟಾಗ ಗಂಡ ಮನೆಗೆ ಬರುತ್ತಾನೆ. ಆದರೆ ಹೆಂಡತಿ ಹಣವನ್ನು ಇನ್ನಾರಿಗೋ ಕೊಟ್ಟು ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ವಸ್ತು ಗಹನವಾಗಿದ್ದರೂ ನಿಧಾನ ನಡೆಯ ಕ್ರಿಯೆ ಮತ್ತು ವಾಚಾಳಿತನ ಈ ನಾಟಕವನ್ನು ದುರ್ಬಲಗೊಳಿಸಿವೆ. ಅವರು ಎಲ್ಲ ನಾಟಕದಲ್ಲೂ ವಾಚಾಳಿತನ, ಮೊದಲನೇ ದೃಶ್ಯದಲ್ಲಂತೂ ಸೂತ್ರಧಾರ ಬರ್ತಾನೆ ಅಲ್ಲ, ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ ಬೇರೆ ಬೇರೆ ಕಥೆಗಳಲ್ಲಿ ಇವರೇ ಬಂದುಬಿಡ್ತಾರೆ ಮಾತಾಡೋದಕ್ಕೆ. ಆದರೆ ಇವರೇ ಅಂದರೆ ಇವರ ಪಾತ್ರ ಮಾಡ್ತಿದ್ರೋ ಇಲ್ವೋ ಆ ಮಾತುಗಳು ಇವರಬೋ ಅಂತ. ಮೂರು ತಲೆಮಾರಿನ ಹೆಣ್ಣುಗಳನ್ನು 30 ವರ್ಷಗಳ ಹರಹಿನಲ್ಲಿ ಚಿತ್ರಿಸುವ ನಾಟಕ ಸೂಳೆ. ಅನಿವಾರ್ಯವಾಗಿ ಸೂಳೆಯಾಗಬೇಕಾದ ಹೆಣ್ಣಿನ ಬಗ್ಗೆ ಅನುಕಂಪವನ್ನು, ಅವರ ಸ್ಥಿತಿ ಬದಲಾಗಬೇಕೆಂಬ ಅಪೇಕ್ಷೆಯನ್ನು ಈ ನಾಟಕ ಪ್ರಕಟಿಸುತ್ತದೆ. ಕೈಲಾಸಮ್ಮವರ ಕಳಕಳಿ ಪ್ರಾಮಾಣಿಕತೆಗಳ ಬಗ್ಗೆ ಪ್ರಶ್ನೆ ಇಲ್ಲ, ಆದರೆ ಅವರ ಅತಿಯಾದ ಭಾವಲೋಲುಪತೆಯಿಂದಾಗಿ ವಸ್ತುವನ್ನು ವೈಚಾರಿಕವಾಗಿ ವಿಶ್ಲೇಷಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇದು ಜಿ ಎಚ್ ನಾಯಕ್ ಅವರ ಪುಸ್ತಕದ ವಿಮರ್ಶೆ. ಇದನ್ನು ಬರೆದವರ ಹೆಸರನ್ನು ಹೇಳ್ತೀನಿ. ಕೌಟುಂಬಿಕ ಹಿನ್ನೆಲೆಯಲ್ಲಿ ಮಧ್ಯಮ ವರ್ಗದ ಜನರ ಸ್ವಭಾವ ವೈಚಿತ್ರ್ಯಗಳನ್ನು ದಾಖಲಿಸುವ 5 ನಾಟಕಗಳನ್ನು ಕೈಲಾಸಂ ಬರೆದಿದ್ದಾರೆ. ತಾಳಿಕಟ್ಟು ಕೂಲಿನೇ ಹೆಸರೇ ನೋಡಿ, ಕೂಲಿ ಅಂದರೆ ವರದಕ್ಷಿಣೆ, ತಾಳಿಕಟ್ಟಕ್ಕೂ ಕೂಲಿ ತಗೋತೀಯನಪ್ಪ ಅನ್ನೋ ಥರ ಎಂಬ ನಾಟಕ ತ್ರಯದಲ್ಲಿ ಒಂದು ಕತೆ ನಡೆಯುತ್ತದೆ. ಪಾತು ತವರ್ ಮನೆ 1941, ಸಾತು ತವರ್ ಮನೆ, ಪಾತು ಸಾತು ಅಲ್ಲಿಯೋರು ಕಿಟ್ಟು ಪುಟ್ಟು ಮಾಧು ಪುಟ್ಟು ಅನ್ನೆಲ್ಲ ಅವ್ರು ಹೆಂಡ್ತಿರು, ಹಾಗೂ ಯೋಧ್ರುವಾಣಿ ಇದು 1941 ಎಂಬ ಮೂರು ನಾಟಕಗಳು ಇದರಲ್ಲಿವೆ. ಅದರಲ್ಲಿ ತಾಳಿಕಟ್ಟು ಕೂಲಿನೇ ಎನ್ನುವುದರಲ್ಲಿ ಮನುಷ್ಯ ಸ್ವಭಾವದ ವೈವಿಧ್ಯವನ್ನು ಚಿತ್ರಿಸುವುದು, ಟೊಳ್ಳು ಯಾವುದು ಗಟ್ಟಿ ಯಾವುದು ಎಂಬುದನ್ನು ತೂಗಿ ನಿಷ್ಕರ್ಷಿಸುವುದು ಈ ನಾಟಕ ತ್ರಯದ ಉದ್ದೇಶ. ಹಿರಿಯಣ್ಣಯ್ಯನ ಸೊಸೆಯರಾದ ಪಾತು ಮತ್ತು ಸಾತು ಇವರ ತಂದೆ ತಾಯಿಯರು ತುಂಬ ಭಿನ್ನವಾದ ಮೌಲ್ಯಗಳನ್ನು ಪ್ರತಿನಿಧಿಸುವವರು. ಇವರ ಮನೆಗಳ ಸಂಸ್ಕೃತಿಗಳು ಭಿನ್ನವಾಗಿವೆ. ಧನದಾಹ ಆಡಂಬರ ಸುಳ್ಳು ಒಂದು ಮನೆಯಲ್ಲಿದ್ದರೆ ಸತ್ಯ ಸರಳತೆ ಸಹಜತೆಗಳು ಇನ್ನೊಂದು ಮನೆಯಲ್ಲಿವೆ. ನರಸಿಂಹಯ್ಯ ಪಾರ್ವತಮ್ಮ ದಂಪತಿಗಳು ತಮ್ಮ ಮಗಳಿಗೆ ಗಂಡು ಹುಡುಕುವಾಗ ಈ ಎರಡು ಮನೆಗಳಿಗೆ ಭೇಟಿ ನೀಡುತ್ತಾರೆ. ಆಗ ಈ ಮನೆಗಳ ಲಕ್ಷಣಗಳು ಬಿಚ್ಚಿಕೊಳ್ಳುತ್ತವೆ. ಕೊನೆಗೆ ಒಳ್ಳೆಯತನಕ್ಕೆ ಪುರಸ್ಕಾರ ಸಿಗುತ್ತದೆ, ಕೆಟ್ಟವರಿಗೆ ಶಿಕ್ಷೆಯಾಗುತ್ತದೆ. ರಂಜಿಸುತ್ತಲೇ ಗಂಭೀರ ವಿಷಯಗಳತ್ತ ಗಮನ ಸೆಳೆಯುವ ಈ ನಾಟಕ ತ್ರಯದ ಮುಖ್ಯ ತೊಂದರೆ ಎಂದರೆ ಸರಳೀಕರಣ. ಆಡಂಬರದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರುವ ತಂದೆ ಮಕ್ಕಳು ಮೋಸ ಹೋಗಿ ಅವಮಾನಿತರಾಗುವ ಕತೆ ಹುತ್ತದಲ್ಲಿ ಹುತ್ತ ಅದರಲ್ಲಿದೆ. 1941 ಅದರಿಗೆ ಪ್ರಕಟ ಆದದ್ದು. ತಂದೆಗೆ ನೈಟ್ಹುಡ್, ಮಗನಿಗೆ ನೋಬೆಲ್ ಪ್ರಶಸ್ತಿಗಳ ಮೇಲೆ ಆಸೆ, ಆದರೆ ತಕ್ಕ ಸಾಮರ್ಥ್ಯ ಇವರಿಗಿಲ್ಲ. ಇವರಿಗೆ ಇಂಗ್ಲಿಷ್ ಕಲಿಸಲು ಬರುವ ಕಪ್ಪಣ್ಣ ಮತ್ತು ಸರೋಜ ಇವರನ್ನು ವಂಚಿಸಿ ಹಣವನ್ನು ಸುಲಿಯುತ್ತಾರೆ. ಕೃತಕ ಜೀವನ ಕ್ರಮವನ್ನು ಖಂಡಿಸುವ ಈ ನಾಟಕ ಮೇಲ್ಪದರದಲ್ಲೇ ಉಳಿಯುತ್ತದೆ. ಅಮ್ಮಾವರ ಗಂಡ ಮತ್ತು ವೈದ್ಯನ ವ್ಯಾಧಿ ಎರಡರಲ್ಲೂ ಗಂಡ ಹೆಂಡತಿಯರ ಸಂಬಂಧ ಕೇಂದ್ರದಲ್ಲಿದೆ. ಅಮ್ಮಾವರ ಗಂಡ ಇದು 1945 ಬರೆದಿದ್ದು, ಅತಿರೇಕದ ಸ್ತ್ರೀವಾದಿಗಳಿಗೆ ಅವರ ತಪ್ಪನ್ನು ತೋರಿಸುವ ಉದ್ದೇಶವಿದೆ. ಸರೋಜ ಈ ರೀತಿಯ ಹೆಣ್ಣು, ಇವಳ ಗಂಡ ಸುಬ್ಬಣ್ಣನೇ ಅಮ್ಮಾವರ ಗಂಡ. ಇವನ ಸ್ನೇಹಿತ ನರಸಿಂಹಯ್ಯನ ಹೆಂಡತಿ ಕಮಲಮ್ಮ ಸಾಧು ಸ್ವಭಾವದವಳು, 7 ಮಕ್ಕಳ ತಾಯಿ. ಮನೆಗೆ ಬಂದ ನರಸಿಂಹಯ್ಯ ಕಮಲಮ್ಮರನ್ನು ಸರೋಜ ಮುದಲಿಸುತ್ತಾಳೆ. ಕೊನೆಗೆ ತಾನೇ ತಾಯ್ತನದ ಪಾಠವನ್ನು ಕಮಲಮ್ಮನಿಂದ ಕಲಿಯುತ್ತಾಳೆ. ವೈದ್ಯನ ವ್ಯಾಧಿ ಇದು 1935 ಬರ್ತಿದ್ದಂತೆ.
ರಂಗಣ್ಣ ವೈದ್ಯನ ವ್ಯಾಧಿಯ ರಂಗಣ್ಣ ಮನೆಯಲ್ಲಿ ಹೆಂಡತಿ ಅತ್ತೆಯರ ಎದುರು ದೀನ ಸ್ಥಿತಿಯಲ್ಲಿದ್ದಾನೆ. ಪಕ್ಕದ ಮನೆಯಾತ ಸುಬ್ಬಣ್ಣ ಹೆಂಗಸರೊಡನೆ ಕಠಿಣವಾಗಿರಬೇಕೆಂದು ಹೇಳಿಕೊಡುತ್ತಾನೆ. ಆದರೆ ನಿಜವಾಗಿ ಅವನ ಸ್ಥಿತಿಯು ಚಿಂತಾಜನಕವೇ. ಸಾಂಸಾರಿಕ ಸೌಹಾರ್ದ ಅತಿ ಮುಖ್ಯವಾದುದು ಎಂಬುದು ಈ ಎರಡು ನಾಟಕಗಳ ತಿರುಳು. ಶಿಕ್ಷಣ ರಂಜನೆಗಳೆರಡನ್ನೂ ಇವು ಒಟ್ಟಾಗಿ ನೀಡುತ್ತವೆ. ವೈದ್ಯನ ವ್ಯಾಧಿಗೆ ನೆರೆಹೊರಕೆ ನೆರೆಹೊರಕೆ ನೇಮೆಯೇ ಎಂಬ ಇನ್ನೊಂದು ಶೀರ್ಷಿಕೆ ಇದೆ. ಎರಡೆರಡು ಶೀರ್ಷಿಕೆ ಕೊಡ್ತಾರೆ ಒಂದೇ ನಾಟಕಕ್ಕೆ. ಅದು ಕೂಡ ಇದು ಅಷ್ಟೇ, ಟೊಳ್ಳುಗಟ್ಟೆ ಅಥವಾ ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂತ, ಅದಕ್ಕೂ ಕೂಡ ಎರಡು ಹೆಸರು ಅದು. ಮತ್ತು ರಂಜನೆ ಒಂದೇ ಉದ್ದೇಶವಾಗಿರುವ ಕೆಲವು ನಾಟಕಗಳನ್ನು ಕೈಲಾಸಂ ಬರೆದಿದ್ದಾರೆ. ಈ ಪ್ರಹಸನಗಳಲ್ಲಿ ಮನುಷ್ಯ ವರ್ತನೆಯ ಓರೆಕೋರೆಗಳತ್ತ ನೋಟವಿದ್ದರೂ ವಿನೋದವೇ ಮುಖ್ಯವಾಗಿದೆ. ಇವುಗಳಲ್ಲಿ ತುಂಬ ಜನಪ್ರಿಯವಾದ ನಾಟಕ ಬಂಡವಾಳವಿಲ್ಲದ ಬಡಾಯಿ, ಇದು ತುಂಬ ಫೇಮಸ್ಸು. 1935 ಇವತ್ತಿಗೂ ಅಭಿನಯಿಸ್ತಾರೆ ಇದನ್ನು. ಇದರ ನಾಯಕ ಅಹೋಬ್ಲು ಕೇಸುಗಳಿಲ್ಲದ ಒಬ್ಬ ಲಾಯರ್, ಕೇವಲ ಶಬ್ದಾಡಂಬರದ ಒಡಮಾತುಗಳ ವ್ಯಕ್ತಿ. ಒಳಗು ಹೊರಗಿನ ನಡುವೆ ಇವನ ವ್ಯಕ್ತಿತ್ವ ಒಡೆದು ಹೋಗಿದೆ. ಮುಖವಾಡದ ಬದುಕನ್ನು ಸಾಗಿಸುವ ಈತ ಗೌಡನಿಂದ ವಂಚಿತನಾಗಿ ಪೆಚ್ಚಾಗುತ್ತಾನೆ. ನಮ್ಮ ಕಂಪನಿಯಲ್ಲಿ ಉದ್ದೇಶಪೂರ್ವಕವಾದ ಉತ್ಪ್ರೇಕ್ಷೆ ಇದೆ. ಕಂಪನಿ ನಾಟಕಗಳ ಕೃತಕತೆಯ ಅಬ್ಬರಗಳನ್ನು ಕೈಲಾಸಂ ಗೇಲಿ ಮಾಡಿದ್ದಾರೆ. ಇದು 1944 ಪ್ರಕಟಣೆ. ಹಾಗೆಯೇ ನಟರ ದುಸ್ಥಿತಿಯ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕ್ಲಬ್ಬು ಅದು ಓದಕ್ಕೆ ಆಗಲ್ಲ, ನಮ್ಮ ಕ್ಲಬ್ ಓದಕ್ಕೆ ನಮ್ಮ ನಿಲ್ಲಿಸಿ ಕ್ಲಬ್ಬು ಅಂತ ಬರೆದು ಬಿಡ್ತೀವಿ ನಾವಾಗಿದ್ದರೆ. ನಮ್ಮ ಕ್ಲಬ್ಬು ಸೇರಿಸಿ ಬರೀತಾರೆ. 1943 ಪ್ರಕಟ. ಇದು ಒಂದು ಸಾಧಾರಣ ಪ್ರಹಸನ. ಕ್ಲಬ್ಬಿನ ಸದಸ್ಯರು ಮಹತ್ವದ ವಿಷಯಗಳಿಗಿಂತ ಸ್ವಂತ ಸ್ವಾರ್ಥದ ವಿಷಯಗಳನ್ನೇ ಚರ್ಚಿಸಿ ಕಾಲಹರಣ ಮಾಡುತ್ತಾರೆ. ಅಲ್ಲದೆ ಕ್ಲಬ್ಬಿಗೆ ಬಂದ ಪತ್ರಿಕೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಸೀಕರಣೆ ಸಾವಿತ್ರಿ, ಇದು ಕೂಡ ತುಂಬ ಪ್ರಸಿದ್ಧವಾದ ನಾಟಕ. 1935 ಇದರ ಪ್ರಕಟಣೆ. ಇದು ಕೂಡ ಅತಿ ಸಾಮಾನ್ಯವಾದ ಪ್ರಹಸನ. ಗಂಡನ ಆಯುಷ್ಯಕ್ಕಾಗಿ ಮಾಡಿದ ಮೃತ್ಯುಂಜಯ ಜಪದ ಸಂದರ್ಭದಲ್ಲಿ ತಯಾರಿಸಿದ ಅಷ್ಟೂ ಸೀಕರಣೆಯನ್ನು ಸಾವಿತ್ರಿಯೊಬ್ಬಳೇ ಕುಡಿದು ನಿದ್ದೆ ಮಾಡಿಬಿಡುತ್ತಾಳೆ. 7 ಗಂಡನ ಸಂಸ್ಕಾರ ಮುಗಿದು ಹೋಗಿರುತ್ತದೆ. ಇವೆರಡು ನಾಟಕಗಳಿಗಿಂತ ಅನುಕೂಲಕ್ಕೊಬ್ಬಣ್ಣ, ಇದು 1928 ಪ್ರಕಟಣೆ. ಸ್ವಲ್ಪ ಮೇಲು. ಬಾಡಿಗೆ ಕೊಟ್ಟಿರದ ಕಪ್ಪಣ್ಣನನ್ನು ಮಾಲೀಕ ಧೋಂಡೂರಾವ್ ಮನೆಯಿಂದ ಹೊರಗೆ ಹಾಕುತ್ತಾನೆ. ನಂತರ ಕಪ್ಪಣ್ಣ ಶ್ರೀಮಂತನಂತೆ ವೇಷ ಮರೆಸಿಕೊಂಡು ಬಂದು ಧೋಂಡೂರಾವ್ನಿಂದ ಹಣ ಕೀಳುತ್ತಾನೆ. ಹೀಗೆ ಕೈಲಾಸಂ ನಾಟಕ ಹಾಗೂ ರಂಗಭೂಮಿಗೆ ನಿಜ ಜೀವನವನ್ನು ಪರಿಚಯಿಸಿದರು. ವಾಸ್ತವವಾದಿ ಪರಂಪರೆಗೆ ನಾಂದಿ ಹಾಡಿದರು. ಸಹಜತೆಯನ್ನು ತರಲು ಪ್ರಯತ್ನಿಸಿದರು. ಸಾಮಾಜಿಕ ಪರಿವರ್ತನೆಯ ವಿಷಯದಲ್ಲಿ ಇವರ ವಿಚಾರಗಳು ತೀವ್ರಗಾಮಿಯಾಗಿಲ್ಲದಿರಬಹುದು. ಪಾತ್ರಗಳ ಒಳತೋಟಿಯನ್ನು ಸೂಕ್ಷ್ಮವಾಗಿ ಇವರು ಹಿಡಿಯಲಾಗದೇ ಹೋಗಿರಬಹುದು. ಇವರ ಭಾವ ಪರವಶತೆ ಕೆಲವೊಮ್ಮೆ ಮಿತಿ ಮೀರಿರಬಹುದು. ಇವೆಲ್ಲವನ್ನು ಒಪ್ಪಿಯೂ ಕೈಲಾಸಮ್ಮವರ ಮಹತ್ವವನ್ನು ನಿರಾಕರಿಸುವುದು ಸಾಧ್ಯವಿಲ್ಲ. ಅವರಿಲ್ಲದ ಕನ್ನಡ ನಾಟಕ ರಂಗಭೂಮಿಗಳ ಪರಂಪರೆಯನ್ನು ಊಹಿಸಿಕೊಳ್ಳಲು ಆಗುವುದಿಲ್ಲ ಅಂತ ತುಂಬ ಹಿಂದೆ ಬರೆದ ಪುಸ್ತಕ ಇದು. ಇದರಲ್ಲಿ 1900 ಇಂದ 2000 ಸಾಹಿತ್ಯವನ್ನು ಕಾವ್ಯ ನಾಟಕ ಸಣ್ಣ ಕಥೆ ಕಾದಂಬರಿ ಸಾಹಿತ್ಯ ವಿಮರ್ಶೆ ಸಂಶೋಧನೆಯಿಂದ ಎರಡೆರಡು ಭಾಗ 25 1900 ಇಂದ 1925 ಒಂದು ಭಾಗ, 25 ರಿಂದ 50 ಒಂದು ಭಾಗ. ಆ ಪುಸ್ತಕ ಸಂಪುಟ 1 ಈಗ ನಾನು ಹೇಳಿದ ಮಾತನ್ನೆಲ್ಲ ನಾನು ಬರೆದವರು 1900 ಇಂದ 1025 ಅದನ್ನು ಪಂಡಿತಾರಾಧ್ಯ ಬರೆದಿದ್ದಾರೆ. ಇದು ಎರಡನೇ ಭಾಗದಲ್ಲಿ ಬರ್ತಾ ಇದೆ. ಪ್ರೊಫೆಸರ್ AR ನಾಗಭೂಷಣ ಅವರು ಬರೆದಿದ್ದ ಪ್ರಬಂಧದಲ್ಲಿ ಇದು ಬರ್ತಾ ಇದೆ. ಇದಿಷ್ಟನ್ನು ನಾನು ಅವರ GH ನಾಯಕ್ ಅವರ ಸಂಪಾದಕತ್ವದ ಪುಸ್ತಕದಿಂದ ನಾನು ತೆಗೆದುಕೊಂಡು ಓದಿದೆ. ಏನು ಕೈಲಾಸಂ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ತುಂಬ ಚಿಕ್ಕದು ಅನ್ನಿಸ್ತು, ತುಂಬ ಮುಖ್ಯವಾದ ವಿಷಯಗಳೆಲ್ಲ ಬಿಟ್ಟು ಹೋದ್ವು ಅನ್ನಿಸ್ತು. ಇನ್ನೂ ಒಂದು ವಿಷಯ ಬಿಟ್ಟು ಹೋಗಿದೆ. ರಾಜ್ಕುಮಾರ್ ಅವರದ್ದು ಆಕಸ್ಮಿಕ ಸಿನಿಮಾದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನುವಂಥ ಒಂದು ಪ್ರಸಿದ್ಧವಾದ ಹಾಡಿದೆ. ಅಲ್ಲಿ ಸುಮಾರು ಮಕ್ಕಳು ಬೇರೆ ಬೇರೆ ವೇಷ ಹಾಕ್ಕೊಂಡು ಬಂದು ಕೂತಿರ್ತು. ಕುವೆಂಪು ವೇಷ, ಬೇಂದ್ರೆ ವೇಷ ಎಲ್ಲ ನೋಡಿ, ಪುರಂದರದಾಸರ ವೇಷ ಎಲ್ಲ ಗೊತ್ತಾಗುತ್ತೆ. ಕೈಲಾಸಂ ಥರ ವೇಷ ಹಾಕ್ಕೊಂಡು ಒಂದು ಮಗು ಕೂತಿರುತ್ತೆ. ಆ ಹಾಡಲ್ಲಿ ಒಂದು ಸಾಲು ಬರುತ್ತೆ, ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಅಂತ. ಅಂದರೆ ಅಲ್ಲಿ ಆ ಹಾಡಲ್ಲಿ ಪ್ರಸ್ತಾಪ ಆಗೋಷ್ಟು ಮುಖ್ಯರು ಕೈಲಾಸಂ ಅನ್ನುವುದನ್ನು ನಾಟಕ ಚರಿತ್ರೆಯಲ್ಲಿ ಇವರಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಡಬೇಕಾಗತ್ತೆ.